ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ಒಂದು ಸೆಷನಲ್ಲಿ 384 ಕೇಸ್ ಪೂರ್ವಭಾವಿ ಪರೀಕ್ಷೆಯ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ನಿಮಗಾಗಿ ತಂದಿದ್ದೇನೆ. ಸೊ ಇಲ್ಲಿ ಇದೇ ತಿಂಗಳ ಆಗಸ್ಟ್ 27 ತಾರೀಕು ಈ ಒಂದು 384 ಕೇಸ್ ಹುದ್ದೆಗಳಿಗೆ ಪೂರ್ವಭಾವಿ ಪರೀಕ್ಷೆಯನ್ನು ಮರು ನಿಗದಿಪಡಿಸಲಾಗಿತ್ತು. ಬಟ್ ಸೊ ಇದೀಗ ಬಂದ ಸುದ್ದಿ ಏನಪ್ಪ ಅಂದರೆ, ಈಗ ನಮಗೆ ಸಾಕಷ್ಟು ಬಲ್ಲ ಮೂಲಗಳಿಂದ ಒಂದು ಮಾಹಿತಿ ಬರ್ತಾ ಇದೆ. ಸೊ ಈ ಒಂದು ಎಕ್ಸಾಮ್ 27 ಆಗಸ್ಟ್ಗೆ, ಅಂದರೆ ಇದೇ ತಿಂಗಳ 27 ತಾರೀಕು ಎಕ್ಸಾಮ್ ನಡೆಯುವುದು ಡೌಟು ಅಂತ ಒಂದು ನಮಗೆ ಸುದ್ದಿ ಬರ್ತಾ ಇದೆ. ಆ ಒಂದು ಸುದ್ದಿ, ಆ ಸುದ್ದಿಗೆ ಒಂದು ಪುಷ್ಟಿ ಕೊಡುವಂಥ ಒಂದು ಇಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಓಕೆ? ಸೊ ಫ್ರೆಂಡ್ಸ್, ಇಲ್ಲಿ ಈ ಒಂದು 27 ತಾರೀಕು, ಈ ಆಗಸ್ಟ್ 27 ತಾರೀಕು ಎಕ್ಸಾಮನ್ನು ನಿಗದಿಪಡಿಸಿದ್ದಾರೆ. ಸೊ ಈ ಒಂದು KS 2023-24 ಪೂರ್ವಭಾವಿ ಪರೀಕ್ಷೆಯನ್ನು ಅಂಗವಿಕಲರ ಅನುಕೂಲಕ್ಕಾಗಿ ಮುಂದೂಡುವ ಕುರಿತು ಒಂದು ಪತ್ರವನ್ನು ಈ ಮಾನ್ಯ ಸರ್ಕಾರದ ಸೆಕ್ರೆಟರಿಯವರಿಗೆ ಅಥವಾ ಕಾರ್ಯದರ್ಶಿಯವರಿಗೆ, ಈ ವಿಧಾನಸೌಧ ಬೆಂಗಳೂರು ಇವರಿಗೆ ಬರೆಯಲಾಗಿದೆ. ಇಲ್ಲಿ ಏನು ಮಾಹಿತಿ ಕೊಡಲಾಗಿದೆಯಪ್ಪ ಅಂದರೆ, ಸೊ ಈ ಒಂದು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ KS 2023-24 ಪೂರ್ವಭಾವಿ ಪರೀಕ್ಷೆಯನ್ನು ಈ ನಿಗದಿಪಡಿಸಿದಂಥ ದಿನಾಂಕವಾದ 27/8, ಅಂದರೆ ಮಂಗಳವಾರ, ಅಂದರೆ ಕೆಲಸದ ದಿನ, ವರ್ಕಿಂಗ್ ಡೇ ದಿನದಂದು ಈ ಒಂದು ಎಕ್ಸಾಮ್ ಇದ್ದ ಕಾರಣ ಕೆಲವೊಂದು ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರೆಯಲು ಸಹಾಯಕರು ಅಥವಾ ಸ್ಕ್ರೈಬ್ಸ್ ಸಿಗುತ್ತಿಲ್ಲ. ಸೊ ಈ ಕೆಲಸದ ದಿನ ಹೊರತುಪಡಿಸಿ ಭಾನುವಾರ ಅಥವಾ ಯಾವುದೇ ಒಂದು ರಜಾ ದಿನದಂದು ಪರೀಕ್ಷೆಯನ್ನು ನಡೆಸಿದರೆ ಸಹಾಯಕರು ಸಿಗುತ್ತಾರೆ, ಹೀಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಯಾಕೆಂದರೆ ಮೇನ್ಲಿ ಇದು ಪ್ರಾಬ್ಲಮ್ ಆಗೋದು ಯಾರಿಗೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ಗೆ, ಓಕೆ? ಸೊ ಆ ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಸ್ಗೆ, ಸೊ ಈ ಸಹಾಯಕರ ಒಂದು ಏನಪ್ಪ, ಸಹಾಯಕರ ಒಂದು ಸಹಾಯ ಇದ್ರೇ ಅವರು ಎಕ್ಸಾಮ್ ಬರೀಲಿಕ್ಕೆ ಸಾಧ್ಯ. ಯಾಕೆಂದರೆ ಆ ಸಹಾಯಕರು ಸಿಗಲಿಲ್ಲ ಅಂದರೆ ಅವರು ಈ ಒಂದು ಎಕ್ಸಾಮನ್ನು ಕಳೆದುಕೊಳ್ತಾರೆ. ಮತ್ತೊಂದು ರೀಸನ್ ಏನಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು, ವಿವಿಧ ನ್ಯೂನ್ಯತೆಯುಳ್ಳ ಅಂಗವಿಕಲರ ಅಭ್ಯರ್ಥಿಗಳು KS ಅಧಿಕಾರಿಗಳಾಗಬೇಕೆಂಬ ಕನಸನ್ನು ಕಂಡಿರ್ತಾರೆ. ಅವರ ಒಂದು ದೇಹದಲ್ಲಿ ನ್ಯೂನ್ಯತೆಗಳಿದ್ದರೂ ಈ ಒಂದು ಪರೀಕ್ಷೆಗಾಗಿ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಶ್ರಮಪಟ್ಟಿರ್ತಾರೆ. ಸೊ ತಮಗೆ ಗೊತ್ತಿರುವ ಹಾಗೆ ಇವರುಗಳಿಗೆ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಸವಲತ್ತುಗಳು ಇಲ್ಲದಿದ್ದರೂ ಈ ಪರೀಕ್ಷೆಗಾಗಿ ತಯಾರಿಯನ್ನು ಮಾಡ್ತಾ ಇರ್ತಾರೆ. ಸೊ ಆದ ಕಾರಣ ನೀವು ಈ ಒಂದು ಪರೀಕ್ಷೆನ ಮುಂದೂಡಬೇಕು. ಮತ್ತು ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಇತ್ತೀಚೆಗೆ UPSCಯಲ್ಲಿ ನಡೆದಿರುವ ನಕಲಿ ಅಂಗವಿಕಲ ಅಭ್ಯರ್ಥಿ ಪ್ರಕರಣ ಇಲ್ಲಿಯೂ ಮರುಕಳಿಸದಂತೆ ಪರೀಕ್ಷೆಗೆ ಮೊದಲು ಅಭ್ಯರ್ಥಿಗಳ ಅಂಗವಿಕಲತ್ವ ಹಾಗೂ ದಾಖಲಾತಿಗಳನ್ನು ಪರಿಶೀಲಿಸಿ ನಂತರ ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸಲು ಕೋರಲಾಗಿದೆ. ಮತ್ತು ಆದ್ದರಿಂದ ಈ ಒಂದು ಪರೀಕ್ಷೆಯನ್ನು ತರಾತುರಿಯಲ್ಲಿ ನಡೆಸಿ ಅವರುಗಳಿಗೆ ಅನ್ಯಾಯ ಮಾಡದೆ ಅದು ಈ ಒಂದು 27/8/2024 ಮಂಗಳವಾರ ಕೆಲಸದ ದಿನದಂದು ಈ ನಿಗದಿಪಡಿಸಿರುವ KS ಪೂರ್ವಭಾವಿ ಪರೀಕ್ಷೆಯನ್ನು ಮುಂದೂಡಿ ಅವರ ಅಂಗವಿಕಲರಿಗೆ ಅನುಕೂಲವನ್ನು ನೀವು ಮಾಡಿಕೊಡಲು ಈ ಒಂದು ಭಾನುವಾರದಂದು ಅಥವಾ ಇನಿ ರಜಾ ದಿನದಂದು ಪರೀಕ್ಷೆ ನಡೆಸಲು ಕೂಡಲೇ ಆದೇಶಿಸುವಂತೆ ಈ ಮೂಲಕ ತಮ್ಮಲ್ಲಿ ಕೋರಲಾಗಿದೆ ಅಂತ ಈ ಒಂದು ಪತ್ರವನ್ನು ಈ ಅಂಗವಿಕಲರ ಅಭ್ಯರ್ಥಿಗಳಿಂದ ಒಂದು ಕಳಕಳಿ ವಿನಂತಿ ಅಂತ ಈ ಒಂದು ಪತ್ರವನ್ನು ಬರೆಯಲಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಈ ಒಂದು ಪತ್ರದಂತೆ ಹೋದರೆ ನಮಗೆ ರಿಯಲಿ ಏನು ಅನಿಸೋದು, ಸೊ ಈ ಒಂದು ಅಭ್ಯರ್ಥಿಗಳಿಗೆ ತುಂಬ ಒಂದು ಏನಪ್ಪ ಕಷ್ಟದ ಒಂದು ಕೆಲಸ ಇದ್ದಂಗೆ ಇದು. ಯಾಕೆಂದರೆ ಅವರಿಗೆ ಸಹಾಯಕರ ಒಂದು ಸಹಾಯ ಇರಲಾರದೆ ಅವರು ಎಕ್ಸಾಮೇ
ಅಟೆಂಡ್ ಮಾಡಲಿಕ್ಕೆ ಆಗಲ್ಲ, ಯಾಕೆಂದರೆ ಸುಮ್ಮ ಸುಮ್ಮನೆ ಯಾರ್ದಾದರೂ ಸಹಾಯ ಒಂದು ಸಹಾಯವನ್ನು ತೊಗೊಳಕ್ಕೆ ಬರೋದಿಲ್ಲ. ಓಕೆನಾ? ಸೊ ಆ ಒಂದು ಸಹಾಯಕ ಒಂದು ತೊಗೋಬೇಕಂದ್ರೆ ಕೆಲವೊಬ್ಬರು ಜಾಬ್ ಮಾಡ್ತಾ ಇರ್ತಾರೆ, ಅವ್ರದ್ದು ಒಂದು ಜಾಬ್ ಇರುತ್ತೆ ಆ ಟೈಮಲ್ಲಿ. ಸೊ ಈ ಥರ ಒಂದು ತುಂಬ ಒಂದು ಪ್ರಾಬ್ಲಮ್ಸ್ ಆಗ್ತವೆ, ಆ ಒಂದು ಸಹಾಯಕರು ಸಿಗೋದಿಲ್ಲ. ಸೊ ಇದೊಂದು ಕಾರಣ ಆಯಿತು. ಓಕೆನಾ? ಸೊ ಈ ಸ್ಕ್ರೈಬ್ಸ್ ಒಂದು ಸಿಗೋದಿಲ್ಲ ಅಂತ. ಓಕೆನಾ? ಸೊ ಈಗ ಇದನ್ನು ಯಾರಿಗೆ ಬರ್ತಿದ್ದಾರೆ? ಮಾನ್ಯ ಸರ್ಕಾರದ ಈ ಕಾರ್ಯದರ್ಶಿಯವರಿಗೆ. ಇದು ಯಾವಾಗ? 14/8 ಅಂದರೆ ನಿನ್ನೆ ತಾನೇ. ಓಕೆ, ನಿನ್ನೆ ತಾನೇ ಈ 14/8 ಈ ಒಂದು ಪತ್ರವನ್ನು ಬರೆಯಲಾಗಿದೆ. ಮತ್ತೊಂದು ಮಾಹಿತಿ ಅಂದರೆ ಇಲ್ಲಿ ನೋಡ್ಬೋದು, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು, ಓಕೆ, ಇವರಿಗೆ ಕೂಡ ಈ ಒಂದು ಪತ್ರವನ್ನು ಬರೆದು ವಿನಂತಿ ಮಾಡಲಾಗಿದೆ. ಸೊ ಈ ಒಂದು ಸಹಾಯಕರ ಅನುಪಸ್ಥಿತಿಯಿಂದ ಈ ಒಂದು ಅಂಗವಿಕಲರಿಗೆ ಪರೀಕ್ಷೆಯನ್ನು ಬರೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಒಂದು ಮುಂದಿನ ದಿನವಾದ ಭಾನುವಾರದಿಂದಾಗಲಿ ಅಥವಾ ಯಾವುದಾದ್ರೂ ಒಂದು ರಜಾ ದಿನದಂದು, ಓಕೆ, ಸೊ ನೀವು ಆ ಒಂದು ಡೇಟ್ ತಂದು ಒಂದು ಎಕ್ಸಾಮನ್ನು ನಡೆಸಲಿ ಅಂತ ಒಂದು ವಿನಂತಿಯನ್ನು ಮಾಡಲಾಗಿದೆ. ಸೊ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ನಮಗೆ ಟ್ವಿಟರ್ ಸಂದೇಶದ ಮೂಲಕ ಮತ್ತೊಂದು ನೀವಿಲ್ಲಿ ನೋಡ್ಬೋದು, ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ತಮ್ಮ ಒಂದು ಟ್ವಿಟರ್ ಸಂದೇಶದ ಮೂಲಕ ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗದ ಈ ತಿಂಗಳ 27 ಈ 2023-24 KAS ಪೂರ್ವಭಾವಿ ಪರೀಕ್ಷೆ ನಡೆಸಲು ಎಲ್ಲಿಲ್ಲದ ತರಾತುರಿ ನಡೆಸುತ್ತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಒಂದು ವಿಕಲಚೇತನ ಆಕಾಂಕ್ಷಿಗಳ ಹಿತದೃಷ್ಟಿಯಿಂದ ಪರೀಕ್ಷೆಯನ್ನು ಮುಂದಕ್ಕೆ ಹಾಕಿ ಮತ್ತೊಂದು ದಿನಾಂಕ ನಿಗದಿ ಮಾಡಬೇಕು ಎಂದು ಅಭ್ಯರ್ಥಿಗಳು ಮನವಿ ಮಾಡುತ್ತಿದ್ದರು. ಈ KPSC ಹಠಕ್ಕೆ ಬಿದ್ದಿರುವುದು ಸರಿಯಲ್ಲ. ಸೊ ಪರೀಕ್ಷೆ ಬರೆಯುವವರನ್ನೇ ಚಿತ್ರಹಿಂಸೆಗೆ ಒಳಪಡಿಸಿ KPSCಯು ಪರೀಕ್ಷೆ ನಡೆಸುವ ಒಂದು ಆತುರದ ಹಿಂದಿರುವ ದುರುದ್ದೇಶವಾದರೂ ಏನು, ಅನೇಕ ಆಕಾಂಕ್ಷಿಗಳಿಗೆ ಪರೀಕ್ಷೆ ಬರೆಯಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವ, ಅದರಲ್ಲೂ ಈ ಒಂದು ಅಂಧ ಅಭ್ಯರ್ಥಿಗಳಿಗೆ ಪರೀಕ್ಷೆಗೆ ಹಾಜರಾಗುವುದು ಬಹುದೊಡ್ಡ ಸಮಸ್ಯೆಯಾಗಿದೆ. ಮತ್ತು ಇದರಂತೆ ಈ ಒಂದು ಕೆಲವರು ಈ ಒಂದು ದುಡ್ಡು ಮಾಡೋದಕ್ಕೆ ಈ ಒಂದು ಪರೀಕ್ಷೆಯನ್ನು ನಡೆಸುತ್ತಿರುವಂತೆ ಕಾಣುತ್ತಿದೆ. ಸೊ 4-5 ವರ್ಷಗಳಿಂದ ಈ ಒಂದು ಕಷ್ಟಪಟ್ಟು ಓದಿದವರಿಗೆ ಒಂದು ಅನ್ಯಾಯ ಮಾಡುವ ದುರಾಸೆ ಒಳ್ಳೆಯದಲ್ಲ. ಸೊ KPSC ಕೂಡಲೇ ಈ ಒಂದು ಪರೀಕ್ಷೆಯನ್ನು ಮುಂದೂಡಬೇಕು, ಎಲ್ಲ ಆಯಾಮಗಳನ್ನು ಪರಿಶೀಲಿಸಿ ಒಂದು ಎಲ್ಲ ಆಕಾಂಕ್ಷಿಗಳಿಗೂ ಅನುಕೂಲ ಆಗುವ ಒಂದು ದಿನಾಂಕ ನಿಗದಿಪಡಿಸಿ ಪರೀಕ್ಷೆಯನ್ನು ನಡೆಸಲಿ ಅಂತ ಈ ಒಂದು ಮಾನ್ಯ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವರು ತಮ್ಮ ಒಂದು ಟ್ವಿಟರ್ ಸಂದೇಶದ ಮೂಲಕ ಇಲ್ಲಿ ತಿಳಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದರಂತೆ ಇಲ್ಲಿ ತುಂಬ ಒಂದು ಅಭ್ಯರ್ಥಿಗಳು ಕೂಡ ಕೇಳ್ಕೊಳ್ತಾ ಇದ್ದರು. ಈಗ ನಾವೇನಂತೀವಿ, ಈ ಒಂದು ಜುಲೈ ಎಂಡ್ವರೆಗೂ, ಓಕೆ, ಈ ಒಂದು ಏನಪ್ಪ ಈ ಕೊರೋನಾ ಟೈಮಲ್ಲೇ 2020-21-22 ಟೈಮಲ್ಲೇ ಈ ಒಂದು ಆ ಒಂದು 20 ಟೈಮಲ್ಲಿ ಏನು ಎಕ್ಸಾಮ್ದು ಒಂದು ಏಜ್ ಒಂದು ವಯಸ್ಸಿನ ಒಂದು ಮಿತಿಯಿಂದ ಯಾರು ಚಾನ್ಸ್ ಕಳ್ಕೊಂಡ್ರಲ್ಲ, ಆ ಒಂದು ಚಾನ್ಸ್ ಅವರಿಗೆ ಮತ್ತೊಂದು ಚಾನ್ಸ್ ಕೊಟ್ಟಿದ್ದಾರೆ. ಅದು ಒಂದು ಒಳ್ಳೆಯ ವಿಷಯವೇ. ಆದರೆ ಈ ಜುಲೈ ಎಂಡ್ವರೆಗೂ ಒಂದು ಅಪ್ಲೈ ಮಾಡಲಿಕ್ಕೆ ಹೇಳಿದ್ದಾರೆ. ಬಟ್ ಅವರಿಗೆ ಇಷ್ಟು ದಿವಸ ಏನಿರುತ್ತಪ್ಪ, ಸೊ ಅವರು ಅಪ್ಲಿಕೇಶನೇ ಅಪ್ಲೈ ಮಾಡಿಲ್ಲ ಅಂದ್ರೆ, ಅಪ್ಲಿಕೇಶನೇ ಫಿಲಪ್ ಮಾಡಿಲ್ಲ ಅಂದ್ರೆ, ಸೊ ಅವರು ಅಧ್ಯಯನ ಮಾಡಿರಲಲ್ಲ. ಸೊ ಈಗ ಅವ್ರಿಗೆ ಇಮಿಡಿಯೇಟಾಗಿ ಚಾನ್ಸ್ ಕೊಟ್ಟು ವಿದಿನ್ 20-25 ಡೇಸಲ್ಲಿ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ, ಸೊ ಒಂದು ಆ ಒಂದು ಅಭ್ಯರ್ಥಿಗಳ ಏನಪ್ಪ ಗತಿ ಏನು? ಸೊ ಗತಿ ಅನ್ನೋದಕ್ಕಿಂತ ಅವರ ಒಂದು ಸಿಲೆಬಸ್ ಆದರೂ ಕಂಪ್ಲೀಟ್ ಆಗೋದು ಹೇಗೆ? ಅವರ ಸ್ಟಡಿ ಆಗಬೇಕಲ್ಲ. ಸುಮ್ಮನೆ ಒಂದು ಅವ್ರಿಗೊಂದು ಎಕ್ಸಾಮ್ ಬರೀಲಿಕ್ಕೆ ಚಾನ್ಸ್ ಕೊಟ್ಟಂಗೆ ಹೋಗೋದು, ಪ್ರೆಸೆಂಟಿಗೆ ಕೊಡೋದು, ಬರೋದು ಇಷ್ಟೇ ಆಗತ್ತೆ. ಓಕೆನಾ? ಇದನ್ನು ಬಿಟ್ಟರೆ ಅವರೇನು ಸೆಲೆಕ್ಟ್ ಆಗೋದಿಲ್ಲ, ಏನೂ ಆಗೋದಿಲ್ಲ, ಹೌದಲ್ಲ? ಸೊ ಆ ಒಂದು ಅವಕಾಶ ಮುಂಚೆನೆ ಕೊಟ್ಟಿದ್ದರೆ ಅವರು ಮುಂಚೆಯಿಂದನೇ ಒಂದು ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಸೊ ಆ ಒಂದು ಅಭ್ಯರ್ಥಿಗಳಿಗೆ ಏನಪ್ಪ ಮೇನ್ಲಿ
ಯಾಕೆಂದರೆ ಮುಂಚೆ ಒಂದು ಅಭ್ಯರ್ಥಿಗಳಿಗೆ ನಾವು ಏನು ಹೇಳೋಕ್ಕೆ ಆಗೋದಿಲ್ಲ, ಯಾಕೆಂದರೆ ಈ ಒಂದು ಲಾಸ್ಟ್ ಒಂದು 10 ಡೇಸ್ ಏನು ಕೊಟ್ರಲ್ಲ ಜುಲೈ ಲಾಸ್ಟ್ ವೀಕಲ್ಲಿ ಆ ಒಂದು ಅಪ್ಲಿಕೇಶನ್ನ ನಾನೊಂದು ಲಾಸ್ಟ್ ಈ ಒಂದು 1 ಇಯರ್ ಅಂದರೆ ಈ ಒಂದು ಬಾರಿ ಮೀರದಂತೆ ಒಂದು ವಯೋಮಿತಿ ಸಲ್ಲಿಕೆಗೆ ಚಾನ್ಸನ್ನು ಕೊಟ್ಟಿದ್ದಾರೆ. ಸೊ ಅವರಿಗೆ ಇದು ಓದ್ಲಿಕ್ಕೂ ಒಂದು ಒಳ್ಳೆಯ ಅವಕಾಶ ಸಿಕ್ಕಂಗಾಗುತ್ತೆ ಪೋಸ್ಟ್ಪೋನ್ ಆದರೆ. ಸೊ ಬಟ್ ಈ ಒಂದು ಆಫೀಷಿಯಲಾಗಿ ಒಂದು KPCಯಿಂದ ಅಪ್ಡೇಟ್ ಬಂದ ಕೂಡಲೇ ನಾವು ಈ ಒಂದು ನಮ್ಮ ಚಾನಲಲ್ಲಿ ಇಮಿಡಿಯೇಟಾಗಿ ಅಪ್ಡೇಟ್ ಮಾಡ್ತೀವಿ. ಮತ್ತು ಇನ್ನೊಂದು ವಿಷಯ ಏನಂದರೆ ಈ ಆಗಸ್ಟ್ 15ರಿಂದ ಓಕೆ ಆಗಸ್ಟ್ 15ರಿಂದ ಒಂದು ಅಡ್ಮಿಟ್ ಕಾರ್ಡ್ಗಳು ಬರುವ ಒಂದು ಸಾಧ್ಯತೆ ಅಂತ ಹೇಳ್ತಾಯಿದ್ರು. ಬಟ್ ಅದು ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಸೊ ಈಗ ಮೇ ಬಿ ಡೌಟಲ್ಲಿದೆ ಎಕ್ಸಾಮ್ ನಡೆಯೋದು ಡೌಟು, ಯಾಕೆಂದರೆ ಕೆಲವೊಂದು ಅಭ್ಯರ್ಥಿಗಳು ಏನಪ್ಪ ನ್ಯಾಯಾಲಯದ ಒಂದು ನ್ಯಾಯಾಲಯಕ್ಕೆ ಒಂದು ಏನಪ್ಪ ಮೊರೆ ಹೋಗಿದ್ದಾರೆ. ಸೊ ಆ ಒಂದು ನ್ಯಾಯಾಲಯ ಪರಿಶೀಲಿಸಿ ತನ್ನ ಒಂದು ಅಂತಿಮ ಒಂದು ನಿರ್ಣಯನ ಹೇಳ್ತದಲ್ಲ ಆ ಒಂದು ನಿರ್ಣಯದ ಮೇಲೆ ಈ ಒಂದು KS ಪ್ರಿಲಿಮ್ಸ್ ಎಕ್ಸಾಮ್ ಏನಪ್ಪ ಡಿಪೆಂಡ್ ಆಗಿದೆ. ಸೊ ಅದು ಏನು ಫೈನಲ್ ಆಗಿ ಏನು ಹೇಳುತ್ತೆ ಅದರ ಮೇಲೆ ಈಗಾಗಲೇ ಈ ಒಂದು KPCಯ ಮಾನ್ಯ ಕಾರ್ಯದರ್ಶಿಯವರಿಗೆ ಕೂಡ ಈ ಒಂದು ನ್ಯೂಸ್ ಹೋಗಿ ಮುಟ್ಟಿದೆ ಓಕೆ. ಸೊ ಮತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಕೂಡ ಈ ಒಂದು ನ್ಯೂಸು ಅದನ್ನು ಅಂದರೆ ಮೇನ್ಲಿ ಪತ್ರ ಬರೆದು ಅವರಿಗೆ ಬರೆದಿದ್ದಾರೆ ಓಕೆನಾ. ಸೊ ಇದು ಇಲ್ಲಿ ಹೇಳಿದ್ದು. ಸೊ ಆ ಒಂದು ಪತ್ರ ಬರೆದಿದ್ದಾರೆ. ಸೊ ಇಲ್ಲಿ ಬೆಟರ್ ಮ್ಯಾಕ್ಸಿಮಮ್ ತುಂಬ ಅಭ್ಯರ್ಥಿಗಳು ಹೇಳ್ತಾಯಿದ್ರು ಸರ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಲಿ ಬೆಟರು, ಯಾಕೆಂದರೆ ಒಂದು ಸ್ಟಡಿ ಮಾಡಲಿಕ್ಕೆ ಒಳ್ಳೆಯದಾಗತ್ತೆ ಹಾಗೆ ಈಗ ಅಂತ. ಯಾಕೆಂದರೆ ಇವ್ರದ್ದು ಒಂದು ಪ್ರಾಪರ್ ಕ್ಯಾಲೆಂಡರ್ ಮೇಂಟೈನ್ ಮಾಡ್ತಾ ಇದ್ದರೆ ಯಾವ ಒಂದು ಅಭ್ಯರ್ಥಿಗೂ ಪ್ರಾಬ್ಲಮ್ ಆಗೋದಿಲ್ಲ. ಯಾಕೆಂದರೆ ಕರೆಕ್ಟಾಗಿ ಈಗ ಜನವರಿ ಮಂತಲ್ಲಿ ಕ್ಯಾಲೆಂಡರ್ ಬಿಟ್ಟರೆ ಅಂದ್ರೆ ಸೊ ಈ ಮಂತಲ್ಲಿ ನೋಟಿಫಿಕೇಷನು, ಈ ಮಂತಲ್ಲಿ ಅಪ್ಲಿಕೇಶನ್ ಹಾಕೋದು, ಈ ಮಂತಲ್ಲಿ ಪ್ರಿಲಿಮ್ಸು, ಈ ಮಂತಲ್ಲಿ ಈ ಒಂದು UPSC ಥರ ಒಂದು ಇವರು ಫಾಲೋಅಪ್ ಮಾಡಿದ್ರೆ ಏನಪ್ಪ ಒಂದು ಅಭ್ಯರ್ಥಿಗಳಿಗೆ ಈಸಿ ಆಗುತ್ತೆ. ಇಮಿಡಿಯೇಟಾಗಿ ಇವತ್ತು ಎಕ್ಸಾಮ್ ಇಲ್ಲ ನಾಳೆ ಎಕ್ಸಾಮು, ಇವತ್ತು ಎಕ್ಸಾಮ್ ಪೋಸ್ಟ್ಪೋನ್ ಆಯಿತು ಹೀಗೆ ಇಮಿಡಿಯೇಟಾಗಿ ಮಾಡಿದ್ರೆ ಒಂದು ಈ ಅಭ್ಯರ್ಥಿಗಳ ಜೊತೆಗೆ ಒಂದು ಏನಪ್ಪ ಇದು ಆಟ ಆಡದಂಗೆ ಆಗುತ್ತೆ. ಸೊ ಬೆಟರು ಈ ಒಂದು ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಏನಪ್ಪ ಪೋಸ್ಟ್ಪೋನ್ ಆಗಲಿ ಅಂತ ಒಂದು ಅಭ್ಯರ್ಥಿಗಳು ತುಂಬ ಕೇಳ್ಕೊತಾ ಇದ್ರು. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಆ ಒಂದು ಅಪ್ಡೇಟ್ ಬಂದ ಕೂಡಲೇ ಇಮ್ಡಿಯೇಟಾಗಿ ನಾವು ಅಪ್ಡೇಟ್ ನಿಮಗೆ ಕೊಡ್ತೀವಿ ಓಕೆ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಥರದ ಒಂದು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ